ತಾತ ಮಲ್ಕೊಂಡಿದ್ದಾರೆ ಬರ್ತಾರೆ, ಅಮ್ಮನ ದೇವ್ರು ಕರ್ಕೊಂಡು ಹೋಗ್ಬಿಟ್ರು, ಈ ಥರ ಹತ್ರದವ್ರು ಯಾರಾದರೂ ತೀರು ಹೋದಾಗ ನಮ್ಮಲ್ಲಿ ಭಾಳ ಹೇಳ್ತಾ ಇರ್ತೀವಿ. ಮಕ್ಕಳಿಗೆ ಆಗ ನೋವಾಗುತ್ತೆ ಅಂತ ನಾವು ಮುಚ್ಚಿಡೋದು, ಅವರು ಬೆಳೆದಾಗ ಇನ್ನೂ ನೋವಾಗುತ್ತೆ. ಯಾಕಂದರೆ ಅವ್ರಿಗೆ ಆ ಟೈಮಲ್ಲಿ ಅರ್ಥನೇ ಆಗಿಲ್ಲ, ಅವ್ರಿಗೆ ಗೊತ್ತೇ ಆಗಿಲ್ಲ, ಕಾಯ್ತಿರ್ತಾರೆ, ಯಾರನ್ನೋ ನಿಂದಿಸ್ತಿರ್ತಾರೆ, ದೇವ್ರನ್ನ ನಿಂದಿಸ್ತಿರ್ತಾರೆ, ತಮ್ಮನ್ನೇ ತಾವು ದೂಷಿಸ್ಕೋತಿರ್ತಾರೆ. ಸೊ ಇದು ಎಲ್ಲದಕ್ಕೂ ಒಂದು ಕೊನೆ ಅಂತಾಗಲಿ, ಇದು ಆಗದೇ ಇರಲಿ ಅಂತಾಗಲಿ, ನಾವು ತಿಳಿದು ಮಕ್ಕಳಿಗೆ ತಿಳಿಸುವಂಥದ್ದು ಮುಖ್ಯ. ಹೌ ಟು ಕೋಪ್ ಅಪ್ ವಿತ್ ಲಾಸ್ ಆಫ್ ಲವ್ಡ್ ಒನ್ಸ್, ಹತ್ರದವರು ತೀರೋದಾಗ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡೋದಕ್ಕಾಗಿ ಈ ವಿಡಿಯೋ. ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನೆಲ್ಗೆ. ನನ್ನ ಹೆಸರು ಕವಿತಾ. ಈ ಆರ್ಟಿಕಲ್ ಬರೆಯುವಾಗ ಭಾಳ ಕಷ್ಟ ಆಗ್ತಿತ್ತು ನನಗೆ, ಹಗಲು ರಾತ್ರಿ ಬರೆದಿದ್ದೀನಿ ಇದನ್ನು. ಒಂದು ರಾತ್ರಿ ಬರೆಯುವಾಗೇ ಐ ಫೆಲ್ಟ್ ಸೋ ಡ್ರೈನ್ಡ್ ಔಟ್ ಎಮೋಷ್ನಲ್ಲಿ, ಭಾಳ ನೋವಾಗುವಂಥ ಸಂಗತಿಗಳಿದು. ಬಟ್ ಏನು ಮಾಡ್ತೀವಿ ನಮ್ಮಲ್ಲಿ ಅಂದರೆ, ನಮಗಾಗೋ ತನಕ ಇದು ನಮ್ಮದಲ್ಲ, ಈ ರೋಗ ನನಗೆ ಬರೋ ತನಕ ನಂದಲ್ಲ, ನನಗೇನಾಗಬೇಕು ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಆ್ಯಕ್ಸಿಡೆಂಟ್ ಆದರೆ ತಾನೇ ಫಸ್ಟ್ ಏಡ್ ಗೊತ್ತಿರಬೇಕು, ಫಸ್ಟ್ ಏಡ್ ತಿಳ್ಕೊಳ್ಳೋದಾಗಲಿ, ಇಂಥದ್ದೆಲ್ಲ ಮುನ್ನೆಚ್ಚರಿಕೆಗಳು ನಮಗೆ ತಿಳಿದಿದ್ರೆ ತಾನೇ ಅದನ್ನು ನಿಭಾಯಿಸೋಕ್ಕಾಗೋದು. ಹಾಗಾಗಿ ಈ ವಿಡಿಯೋ ನಿಮಗೆಲ್ಲರಿಗೂ ಉಪಯೋಗಕಾರಿಯಾಗಲಿ ಅಂತ ಮಾಡಿದೆ. ಮತ್ತು ಈ ಪ್ಯಾಂಡಮಿಕ್ ಶುರುವಾದಾಗಿಂದ ನೋಡ್ತಾ ಇದ್ದೀವಿ, ಎಲ್ಲೋ ಅವರು ಸತ್ರು ಕರೋನಾಯಿಂದ, ಇವ್ರಿಗೇನೋ ಆಯಿತು ಅಂತ ಲಾಸ್ಟ್ ಟೈಮ್ ಫಸ್ಟ್ ಫೇಸಲ್ಲಿ ಕೇಳ್ತಿದ್ದಿದ್ದು, ಈಗ ಹತ್ತಿರದಲ್ಲೇ, ತೀರಾ ಹತ್ತಿರದಲ್ಲೇ ನೋಡಿದ್ದೀನಿ. ದೊಡ್ಡವ್ರಿಗೆ ಬಹಳ ಕಷ್ಟ ಈ ನೋವನ್ನು ವ್ಯಕ್ತಪಡಿಸೋದಾಗಲಿ, ಹೇಳ್ಕೊಳ್ಳೋದಾಗಲಿ, ಅಳೋದಾಗಲಿ, ಎಲ್ಲರೆದ್ರಿಗೂ ಮಾಡೋದಕ್ಕೂ ಕಷ್ಟ, ಅದು ಆಘಾತದಿಂದ ಹೊರಬರೋದು ಕಷ್ಟ. ಮಕ್ಕಳಿಗೆ ಯೋಚನೆ ಮಾಡಿ, ಇನ್ನೆಷ್ಟು ಕಷ್ಟ ಆಗ್ಬೋದು. ಹುಟ್ಟಿದ ಮಗುವಿನ ತಾಯಿ ಹಂಗೆ ಆಸ್ಪತ್ರೆಯಲ್ಲೇ ತೀರೋದ್ರಂತೆ, ಮನೆಗೆ ಬರಲೇ ಇಲ್ವಂತೆ. ಗೃಹಿಣಿ ಇಬ್ಬರು ಮಕ್ಕಳನ್ನು ಬಿಟ್ಟು ಒಬ್ಬ ತಂದೆ ತೀರೋದ್ರಂತೆ. ಅಜ್ಜಿ ಇನ್ನೇನು ಹಾಲಿಡೇ ಪ್ಲ್ಯಾನ್ ಮಾಡಿದ್ರು ಅವ್ರ ಫ್ರೆಂಡ್ಸ್ ಜೊತೆಗೆ ಹೋಗಬೇಕಿತ್ತು, ಅವ್ರು ತೀರೋದ್ರಂತೆ. ಈ ಥರದ್ದೆಲ್ಲ ಸುತ್ತಮುತ್ತ ನಾವಾಗಲಿ ಮಕ್ಕಳಾಗಲಿ ಕೇಳಿದಾಗ ಬಹಳ ನೋವಾಗುತ್ತೆ ಅವ್ರಿಗೆ. ಈ ವಿಡಿಯೋನಲ್ಲಿ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳಿಗೆ ಏನು ಅರ್ಥ ಆಗುತ್ತೆ, ಏನು ಹೇಳಬಹುದು ಅವ್ರಿಗೆ, ಈ ನೋವಿಂದ ಹೊರಬರೋದಕ್ಕೆ ಹೇಗೆ ಸಹಾಯ ಮಾಡ್ಬೋದು, ಅವರನ್ನು ಮರೀದ ಹಾಗೆ ಅವ್ರ ಬಗ್ಗೆ ಅವರ ಮೆಮರೀಸ್ನ ಕಾಪಾಡಿಕೊಂಡು ನಮ್ಮ ಜೀವನ ಮುಂದುವರೆಸೋದಕ್ಕೆ, ಬಿಕಾಸ್ ಲೈಫ್ ಹ್ಯಾಸ್ ಟು ಗೋ ಆನ್. ನಾವು ಮುಂದೆ ನಮ್ಮ ರುಟೀನ್ ಕೆಲಸಗಳನ್ನ ಮಾಡಿಕೊಂಡು ಸ್ಕೂಲು ಕಾಲೇಜ್ಗಳಿಗೆ ಹೋಗಲೇಬೇಕು. ಸೊ ಹಾಗೆ ಮುಂದುವರೆಯೋದಕ್ಕೆ ಸಹಾಯಕಾರಿಯಾಗುತ್ತೆ ಈ ವಿಡಿಯೋ. ಕೊನೆ ತನಕ ನೋಡೋದನ್ನು ಮರಿಬೇಡಿ. ವಯಸ್ಸಿಗೆ ಅನುಗುಣವಾಗಿ ಮಕ್ಕಳಿಗೆ ಏನೇನು ಅರ್ಥ ಆಗುತ್ತೆ ಅಂತ ಫಸ್ಟ್ ನೋಡೋಣ. ಎಳೆ ಶಿಶುಗಳು 0 to 2 years ತನಕ ಮಕ್ಕಳಿಗೆ ಅರ್ಥ ಅಂತೂ ಖಂಡಿತ ಆಗಲ್ಲ. ಸುತ್ತಮುತ್ತಲು ಜನ ಶೋಕ ಆಚರಣೆ ನಡೆಸ್ತಿರೋದು ಅವ್ರಿಗೆ ಗೊತ್ತಾಗುತ್ತೆ, ಯಾಕೆ ಎಲ್ಲರೂ ನಕ್ಕಾಡ್ಕೊಂಡು ಕಿಲಕಿಲ ಅಂತ ನನ್ನನ್ನು ಆಡಿಸ್ತಿದ್ದವರು ಈಗ ಹೀಗೆ ಸೈಲೆಂಟ್ ಆಗಿದ್ದಾರೆ ಅಂತ ಅರ್ಥ ಆಗುತ್ತೆ. ಅವ್ರಿಗೆ ಯಾರನ್ನೋ ಕಳ್ಕೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ, ಯಾಕಂದರೆ ಆ ಸ್ಪರ್ಶ ಸಿಗ್ತಾ ಇಲ್ಲ ಅವ್ರಿಗಿನ್ನ. ಸೊ ನಿದ್ದೆ ಮಾಡೋದು ಏರುಪೇರು ಆಗ್ಬೋದು, ತಿನ್ನೋದು ಏರುಪೇರು ಆಗ್ಬೋದು, ಅಳೋದು ಹೆಚ್ಚಿಗೆ ಆಗ್ಬೋದು. ಪ್ರೀ ಸ್ಕೂಲರ್ಸ್ ಅಂದರೆ ಒಂದು 3 to 6 ವರ್ಷದಿನ ಮಕ್ಕಳು, ಅವರಿಗೆ ತುಂಬ ಮಾತಾಡ್ತಾ ಇರ್ತಾರೆ. ಸೊ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾರೆ, ಅರ್ಥ ಆಗ್ತಿರಲ್ಲ, ಯಾಕೆ ನನಗೆ ಅಜ್ಜಿ ಕಾಣಿಸ್ತಿಲ್ಲ, ಯಾಕೆ ನನ್ನ ತಾತ ಕಾಣಿಸ್ತಿಲ್ಲ, ಗೊತ್ತಾಗಲ್ಲ. ಮತ್ತು ಅವ್ರನ್ನ ಅವರು ದೂಷಿಸ್ಕೊಳ್ಳೋದಕ್ಕೆ ಶುರುವಾಗ್ತಾರೇನೋ, ಈಗ ನಾನೇನೋ ಮಾಡಿದೆ ಅದಕ್ಕೆ ಅಜ್ಜಿ ನನ್ನ ಬಿಟ್ಟು ಹೋಗಿಬಿಟ್ಟಿದ್ದಾರೆ, ಅದಕ್ಕೆ ಅಪ್ಪ ನನ್ನ ಬಿಟ್ಟು ಹೋಗ್ತಿದ್ದಾರೆ ಅನ್ನೋದು. ಮತ್ತು ಕೋಪ ಹೆಚ್ಚಿಗೆ ಬರ್ತಿರುತ್ತೆ, ಒಂದು ನಿಮಿಷ ಆಟಾಡ್ತಾರೆ, ಒಂದು ನಿಮಿಷ ಕಿರ್ಚಾಡ್ತಾರೆ, ಅವ್ರಿಗೆ ಅರ್ಥ ಆಗೋದಿಲ್ಲ, ಇರಿಟೇಬಿಲಿಟಿ ಅನ್ನೋದಿರುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳು 7 to 12 ವರ್ಷದ ಮಕ್ಕಳಿಗೆ ಅರ್ಥ ಆಗುತ್ತೆ ಏನೂ ಆಗ್ತಿದೆ, ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂತೂ ಗೊತ್ತಾಗುತ್ತೆ, ಡೆತ್ ಇಸ್ ಪರ್ಮನೆಂಟ್ ಅಂತ ಗೊತ್ತಾಗುತ್ತೆ. ಇದಕ್ಕಿಂತ ಚಿಕ್ಕ ವಯಸ್ಸಿನ ಮಕ್ಕಳು ಅಟ್ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ವಾಪಸ್ ಬಂದ್ಬಿಡ್ಬೋದೇನೋ, ದೇವ್ರ ಹತ್ರ ಹೋಗಿದ್ದಾರೆ ವಾಪಸ್ ಬರ್ತಾರೆ ಅಂತ. ಬಟ್ ಈ ವಯಸ್ಸಿನ ಮಕ್ಕಳಿಗೆ ಖಂಡಿತವಾಗೂ ಅರ್ಥ ಆಗುತ್ತೆ, ಆದರೆ ಅದನ್ನು ವ್ಯಕ್ತಪಡಿಸೋದಕ್ಕಾಗೋದಿಲ್ಲ, ಅವ್ರಿಗೂ ಕೂಡ ಕೋಪ ಆ ಥರದ್ದಿರುತ್ತೆ. ಮತ್ತು ಅಯ್ಯೋ ಈಗ ನಮ್ಮ ಅಪ್ಪ ಹೋಗ್ಬಿಟ್ಟಿದ್ದಾರೆ, ನಮ್ಮ ಅಮ್ಮನೂ ಹೋಗ್ಬಿಡ್ಬೋದೇನೋ ಸ್ವಲ್ಪ ದಿನ, ನಾನು ಸತ್ತೋಗ್ಬಿಡ್ಬೋದೇನೋ ಸ್ವಲ್ಪ ದಿನ, ಈ ಮೆಂಟಾಲಿಟಿನಲ್ಲಿ ಇರ್ತಾರೆ. ನೆಕ್ಸ್ಟ್ ಟೀನೇಜ್ ಮಕ್ಕಳು 13 to 18 ವಯಸ್ಸಿನ ಮಕ್ಕಳಿಗೆ ಎಲ್ಲ ಅರ್ಥ ಆಗುತ್ತೆ, ಇದು ಇನ್ಎವಿಟೇಬಲ್, ಆಗಲೇಬೇಕಾಗಿದ್ದಾಗಿದೆ ಅಂತ ಗೊತ್ತಾಗುತ್ತೆ. ಆ ಟೈಮಲ್ಲಿ ಒಂಥರ ಬ್ಲಂಟ್ ಆಗಿರ್ತಾರೆ ಮಕ್ಕಳು, ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅಲ್ಲ ಎಲ್ಲನೂ ಹೇಳ್ಕೊಳ್ಳೋದಿಲ್ಲ, ಅವ್ರಿಗೇನು ನಾನು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಬೇಕಾಗಿರುತ್ತೆ. ಬಟ್ ಒಳಗೇ ತುಂಬ ಕುಗ್ಗೋಗ್ತಾರೆ,
ಫಿನಾನ್ಷಿಯಲ್ ಬರ್ಡನ್ ಆಗ್ಬೋದಾ, ನಮಗೇನೇನು ತೊಂದರೆ ಆಗ್ಬೋದು ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ಲಾಗಿ ಮನಸ್ಸಲ್ಲೇ ಅನಾಲಿಸಿಸ್ ಅವರೇ ಶುರು ಮಾಡಿಬಿಡ್ತಾರೆ. ತಮ್ಮನ್ನು ತಾವೇ ಐಸೋಲೇಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ, ಒಂಥರ ಕೋಪನೂ ಮಾಡ್ಕೊಳ್ಳೋಕೆ ಶುರು ಮಾಡಬಹುದು. ಈಗ ಏನೇನು ಮಾಡಬಹುದು ಅನ್ನೋದಕ್ಕೆ ಒಂದಾದ್ಮೇಲೆ ಒಂದು ಮಾತಾಡೋಣ. ಮೊದಲನೇದಾಗಿ ಮಾತಾಡೋದಕ್ಕೆ ಅವ್ರಿಗೆ ಎನ್ಕರೇಜ್ ಮಾಡಿ, ಏನಾಯ್ತಪ್ಪ ನಿನಗೆ ಅಂತ ಕೇಳಿ, ಅವರು ಪ್ರಶ್ನೆಗಳನ್ನ ಕೇಳಿ, ಪ್ರಶ್ನೆಗಳಿಗೆ ಆನೆಸ್ಟ್ ಉತ್ತರ ಕೊಡಿ, ಏನಾಗಿದೆ ಅಂತ ಪ್ರಾಕ್ಟಿಕಲ್ ಎಕ್ಸ್ಪ್ಲನೇಷನ್ ಕೊಡಿ. ಈಗ ಸಾವು ಯಾವ ಕಾರಣದಿಂದ ಆಯಿತು ಅಂತ ಹೇಳಬೇಕಾಗತ್ತೆ ಅವ್ರಿಗೆ. ಈಗ ವಯಸ್ಸಾಗಿತ್ತು ಅಂದರೆ ಈಗ ಹಣ್ಣು ಹೇಗೆ ಮಾಗ್ತಾ ಮಾಗ್ತಾ ಕೊಳತು ಹೋಗುತ್ತೆ ಅದನ್ನು ಹೊರಗಡೆ ಹಾಕಬೇಕು, ಹಾಗೆ ನಮ್ಮಲ್ಲೂ ಕೂಡ ನಮ್ಮ ದೇಹ ಒಳಗಡೆ ಬೆಳೀತಾ ಬೆಳೀತಾ ವಯಸ್ಸಾದಂಗೆ ನಾವು ಕೂಡ ಸೊರಗ ಹೋಗ್ತೀವಿ, ನಮ್ಮ ಆರ್ಗನ್ಸ್ ಕೆಲಸ ಮಾಡೋದು ನಿಲ್ಲಿಸುತ್ತೆ, ಹಾಗಾಗಿ ಸತ್ತಿದ್ದಾರೆ. ಅಥವಾ ಆಕ್ಸಿಡೆಂಟ್ ಆದಾಗ ಕೈ ಕಟ್ಟಾಗಿನೋ ಇನ್ನೇನೋ ಆಗಿನೋ ಒಂದು ಆರ್ಗನ್ ಕೆಲಸ ಮಾಡೋದು ನಿಲ್ಲಿಸಿ ಹಿಂಗಾಯಿತು ಅಂತ ಪ್ರಾಕ್ಟಿಕಲ್ಲಾಗಿ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡಿ, ಏಜ್ಗೆ ಅನುಗುಣವಾಗಿ. ಬಟ್ ಸುಳ್ಳು ಹೇಳ್ಕೊಡ್ದು ಆದಷ್ಟೂ. ಮತ್ತು ಯೂಫಮಿಸಮ್ಸ್, ಟ್ರಾನ್ಸ್ಲೇಷನ್ ನೋಡಿದ್ರೆ ಕನ್ನಡದಲ್ಲಿ ಸೌಮ್ಯೋಕ್ತಿಗಳು ಅಂತ ಇತ್ತು, ಸರಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಗೊತ್ತಿಲ್ಲ. ಗಾನ್ ಟು ಸ್ಲೀಪ್, ನಿದ್ದೆಗೆ ಹೋಗಿದ್ದಾರೆ, ಪಾಸ್ಟ್ ಅವೇ, ಹೊರಟು ಹೋಗಿದ್ದಾರೆ, ದೇವ್ರು ಕರ್ಕೊಂಡು ಹೋದರು ಅವ್ರನ್ನ, ದೇವ್ರ ಹತ್ರ ಹೋದರು, ಈ ಥರದ್ದು ಮಕ್ಕಳಿಗೆ ಆದಷ್ಟು ಹೇಳೋದನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಅವ್ರಿಗೆ ಹೋಗಿದ್ದಾರೆ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ, ಕ್ಲೋಜರ್ ಸಿಗೋದಿಲ್ಲ, ಮತ್ತು ಕನ್ಫ್ಯೂಸಿಂಗ್ ಆಗಿಬಿಡುತ್ತೆ ಅವ್ರ ಮೈಂಡ್ಗೆ, ದೇವರು ಒಳ್ಳೆಯವನ್ನ ಕೆಟ್ಟವನ, ನಮ್ಮ ಅಪ್ಪನ ಯಾಕೆ ಕರ್ಕೊಂಡು ಹೋದ್ರು, ನಮ್ಮ ತಾತನ ಯಾಕೆ ಕರ್ಕೊಂಡು ಹೋದ್ರು, ಅಥವಾ ನಾನೇನೋ ತಪ್ಪು ಮಾಡಿದ್ದೀನ ಅದಕ್ಕೆ ನನ್ನ ಬಿಟ್ಟು ಹೋದ್ರ, ಈ ಥರದ್ದೆಲ್ಲ ಬಂದ್ಬಿಡುತ್ತೆ. ಮತ್ತು ಆದಷ್ಟು ನೀವಾಗಲಿ ನಿಮ್ಮ ಸುತ್ತಮುತ್ತಲಿನವರು ನೀನು ತಪ್ಪು ಮಾಡಿದೆ ಅಲ್ವಾ ಅದಕ್ಕೆ ತಾತ ನಿನ್ನ ಬಿಟ್ಟು ಹೋದರು ಅಂತ ಹೇಳೋದನ್ನು ಖಂಡಿತ ನಿಲ್ಲಿಸಿ. ಮಕ್ಕಳಿಗೆ ಆಘಾತ ಆಗುತ್ತೆ, ಯಾವುದ್ರ ಮಟ್ಟಿಗೆ ಪರಿಣಾಮ ಬೀಳುತ್ತೆ ಅಂದರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಅವ್ರಿಗೆ ಗೊತ್ತೇ ಆಗಲ್ಲ ತನ್ನ ತಪ್ಪಿಂದ ಮನೆಯಲ್ಲಿ ಇಷ್ಟೊಂದು ವ್ಯತ್ಯಾಸ ಆಯಿತು ಅಂತ ಅವರು ತಮ್ಮನ್ನು ತಾವೇ ದೂಷಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನಿಮಗಾಗ್ತಿರೋ ನೋವನ್ನು ಕೂಡ ನಿಮ್ಮ ಮಕ್ಕಳಿಗೆ ಹೇಳ್ಕೊಳ್ಬೋದು, ತಾತ ಹೋಗಿದ್ದರಿಂದ ನನಗೆ ಬಹಳ ದುಃಖ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ನನಗೂ ತುಂಬ ಬೇಜಾರಾಗ್ತಿದೆ, ಈ ಥರ ಹೇಳ್ಬೋದು. ಬಟ್ ಎಮೋಷ್ನಲ್ ಎಕ್ಸ್ಪ್ಲೋಷನ್ ಮಾಡೋಕ್ಕೆ ಹೋಗಬೇಡಿ, ಜೋರಾಗಿ ಕಿರ್ಚಾಡೋದಾಗಲಿ ಏನೇ ಆಗಲಿ, ಹೋದ ಜೀವದ ಜೊತೆಗೆ ಇರುವ ಜೀವಗಳಕ್ಕೆ ತೊಂದರೆ ಕೊಡ್ಕೂಡ್ದಲ್ವ, ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಗೊತ್ತು ನಮಗೆ ಕಷ್ಟ ಕಂಟ್ರೋಲ್ ಮಾಡ್ಕೊಳ್ಳೋದು, ಬಟ್ ಆ ಪುಟ್ಟ ಮಕ್ಕಳಿಗೆ ನಮ್ಮಿಂದ ತೊಂದರೆ ಆಗ್ತಿದೆ ಅಂದರೆ ಎಲ್ಲೋ ಒಂದು ಲಿಮಿಟ್ನಲ್ಲಿ ನಮ್ಮನ್ನು ಎಕ್ಸ್ಪ್ರೆಸ್ ಮಾಡ್ಕೋಬಹುದು ಅಂದ್ಕೊಳ್ತೀನಿ. ಐ ಆಮ್ ಸಾರಿ, ಆ ಸಿಚುವೇಶನ್ ಅನುಭವಿಸ್ದಾಗಲೇ ಗೊತ್ತು ಹೇಗಿರುತ್ತೆ ಅಂತ. ಬಟ್ ನಾ ಹೇಳಿದ್ದು ತಪ್ಪಲ್ಲ ಅಲ್ವಾ, ಮಕ್ಕಳಿಗೆ ನಾವು ಅವ್ರೆದ್ರಿಗೆ ನಾವೇ ವೀಕ್ ಆಗಿಬಿಟ್ವಿ ಅಂದರೆ ಅವ್ರು ಇನ್ನೂ ಹೆದರ್ಕೊಬಿಡ್ತಾರೆ, ತಮ್ಮನ್ನು ತಾವು ಅವರು ನಿಭಾಯಿಸ್ಕೊಳ್ಳೋದಕ್ಕಾಗೋದಿಲ್ಲ ಅವ್ರಿಗೆ. ಬಟ್ ಅಳೋದು ತಪ್ಪಲ್ಲ, ಹೇಳ್ಕೊ ನಿನಗೇನು ನೋವಾಗ್ತಿದೆ ಅಂತ, ನಾನಿದ್ದೀನಿ ನಿನಗೆ ಅಂತ. ಆಮೇಲೆ ನಿಮ್ಗೆ ಆ ಸಮಯದಲ್ಲಿ ಮಾತಾಡೋಕ್ಕಾಗಿಲ್ಲ ಅಂದರೆ ನೀವು ಯಾರನ್ನು ನಂಬ್ತಿರೋ, ಇದೇ ಥರದ ಮೆಂಟಾಲಿಟಿ ಇರೋರೊಬ್ರಿಗೆ ಮನೆಯಲ್ಲಿ ನಿಮ್ಮ ತಂಗಿನೋ ಯಾರಿಗಾದರೂ ಹೇಳಿ ಮಾತಾಡಿಸಿ, ಇಫ್ ನಾಟ್ ಇಮಿಡಿಯೇಟ್ಲಿ ಸ್ವಲ್ಪ ದಿನ ಆದಮೇಲೆ ಹೇಳಿ, ಅಟ್ಲೀಸ್ಟ್ 1 or 2 days, ಅಳೋದು ತಪ್ಪಲ್ಲ, ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಅಂತ. ಕಡೆಯದಾಗಿ ಮಕ್ಕಳಲ್ಲಿ ಏನಾದರೂ ಚೇಂಜಸ್ ಕಾಣ್ತಿದೆ, ಮಕ್ಕಳಿಗೆ ಬಿಹೇವಿಯರಲ್ಲಿ ಚೇಂಜಸ್, ಕೋಪ ಮಾಡ್ಕೋತಿದ್ದಾರೆ, ಕಿರ್ಚಾಡ್ತಿದ್ದಾರೆ, ತುಂಬ ದಿನ ಆದಮೇಲೂ ಸರಿ ಹೋಗ್ತಿಲ್ಲ, ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ, ಸ್ಕೂಲ್ನಲ್ಲಿ ಗ್ರೇಡ್ಸ್ ಕಡಿಮೆ ಆಗ್ತಿದೆ, ಅವ್ರ ತುಂಬ ಫೇವ್ರೇಟ್ ಆಟ ಸಾಮಾನು ತೊಗೊಂಡು ಆಟ ಆಡ್ತಾ ಇಲ್ಲ, ಮತ್ತು ಟಾಕೆಟಿವ್ ಆಗಿದ್ದ ಮಕ್ಕಳು ದಿಢೀರ್ನೇ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಬೆಸ್ಟ್ ಫ್ರೆಂಡ್ಸ್ ಕೂಡ ಕೂಡ ಹೋಗ್ತಿಲ್ಲ, ಆಟಾಡ್ತಿಲ್ಲ, ಶೇರ್ ಮಾಡ್ತಿಲ್ಲ, ಈ ಥರದ್ದು ತುಂಬಾ ಮೇಜರ್ ಕನ್ಸರ್ನ್ಸ್ ಅಂತ ನಿಮ್ಗೆ ಅನ್ಸಿದ್ರೆ ಅದು ಮೈನರ್ ಮೇಜರ್ ಸಿಚುವೇಶನ್ ನಿಮಗೆ ಗೊತ್ತಾಗೋದು ಹೇಗೆ ಮಗು ಚೇಂಜ್ ಆಗ್ತಿದೆ ಅಂತ. ಅವ್ರನ್ನ ಗಮನಿಸೋದು ಬಿಡಬೇಡಿ, ತೀರಾ ಹತ್ತಿರದವರು ಹೋದಾಗ ಮಕ್ಕಳಿಗೂ ಬಹಳ ಕಷ್ಟ ಆಗುತ್ತೆ. ಸೊ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ಸ್ ಅವರ ಗೈಡೆನ್ಸ್ ತೊಗೊಳ್ಳಿ, ಕೌನ್ಸಿಲಿಂಗ್ ಕರ್ಕೊಂಡು ಹೋಗಿ. ನನ್ನ ಹತ್ರದಲ್ಲಿ ನೋಡಿದ ಹಾಗೆ ಒಂದಿಬ್ಬರು ಮೂವರು ಹೇಳಿದ್ದಾರೆ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋದ್ರಂತೆ, ತಾಯಿನ ಕಳ್ಕೊಂಡಿದ್ದ ಮಗುನ ಕರ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ದ ಚೈಲ್ಡ್ ಈಸ್ ಡೂಯಿಂಗ್ ಓಕೆ. ತಾಯಿನ ಕಳ್ಕೊಂಡು ಬದುಕೋದು ಸುಲಭ ಅಲ್ಲ, ಆದರೆ ಆ ನೋವು ಬೇರೆ ಏನೇನೋ ಥಾಟ್ಸ್ ಬರೋಕ್ಕಿಂತ ಉತ್ತಮ ಅಲ್ವಾ? ಅದನ್ನು ಮಾತಾಡಿ ಪ್ರೊಫೆಷ್ನಲ್ಸ್ ಅವ್ರಿಗೆ ಅಡ್ವೈಸ್ ಮಾಡಿ ಒಂದು ದಾರಿನಲ್ಲಿ ಅದನ್ನು ಅವ್ರ ಮೆಮರೀಸ್ ಜೊತೆಗೆ ಬದುಕೋದು ಒಳ್ಳೆಯದು ಅಂದ್ಕೊಳ್ತೀನಿ. ಕ್ಲೋಜರ್ ಅಥವಾ ಅಂತ್ಯ ಸಿಗೋ ಅಂಥದ್ದು ಬಹಳ ಮುಖ್ಯ ಈ ಥರ ಪರಿಸ್ಥಿತಿನಲ್ಲಿ. ನಮ್ಮಲ್ಲಿ ನಾವು ಮಕ್ಕಳನ್ನ ಆದಷ್ಟು ಉಶುಶು ಅಂತಲೇ ಇರ್ತೀವಿ, ಇಂಥದ್ದೇನು ಹೇಳೋದಿಲ್ಲ, ಮುಚ್ಚುಮರೆ ಮಾಡ್ತೀವಿ, ಬೇರೆ ಏನೋ ಹೇಳ್ತೀವಿ. ನಾನು ಮುಂಚೆನೇ ಹೇಳ್ದಂಗೆ ಮಕ್ಕಳಿಗೆ ಇದು ತೊಂದರೆ ಆಗ್ಬೋದು,
ನಮ್ಮಲ್ಲಿ ಬಹಳ ಪದ್ಧತಿಗಳು, ಬೇರೆ ಬೇರೆ ಮತ ಪಂಥ ಮತ್ತು ಜಾತಿಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಂತ್ಯ ಆಚರಣೆ ಮಾಡ್ತಾರೆ. ಫ್ಯೂನರಲ್ ಇರ್ಬೋದು, ತಿಥಿ ಇರ್ಬೋದು, ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ ಇರುತ್ತೆ. ಅದೆಲ್ಲದಕ್ಕೂ ಒಂದು ಅರ್ಥ ಇದೆ. ಅದನ್ನು ಈಗ ನಾವು ಹೆಣ ನೋಡೋದಕ್ಕೆ ಏನಕ್ಕೆ ಹೋಗ್ತೀವಿ ಹೇಳಿ, ಅವ್ರಿಗೊಂದು ಮರ್ಯಾದೆ ಕೊಡೋದಕ್ಕೆ, ತೀರೋದವ್ರನ್ನ ಅಂತಿಮವಾಗಿ ನೋಡೋದಕ್ಕೆ, ಅವ್ರ ಫ್ಯಾಮಿಲಿಗೆ ಏನಾದರೂ ಸಪೋರ್ಟ್ ಬೇಕಂದರೆ ಕೊಡೋದಕ್ಕೆ, ಹಾಗಾಗಿ ಹೋಗ್ತೀವಿ ಅಲ್ವಾ. ಸೊ ಅಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಒಳ್ಳೆಯದು ಅಂತ ಹೇಳ್ತೀನಿ. ಆದರೆ ಕರ್ಕೊಂಡು ಹೋಗೋಕ್ಕೆ ಮುಂಚೆ ಯಾವತ್ತೂ ಇದನ್ನು ಕರ್ಕೊಂಡು ಹೋಗಿಲ್ಲ, ನೋಡೇ ಇಲ್ಲ ಅಂದರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಏನು ನಡೆಯುತ್ತೆ ಅಲ್ಲಿ, ಏನಾಗುತ್ತೆ, ಏನೇನು ಮಾಡ್ತಾರೆ ಜನ ಅಂತ. ಅವ್ರಿಗೆ ಅದನ್ನು ನೋಡಿದಾಗ ಅಂತ್ಯ ಆಗ್ತಿದೆ ಅಂತ ಅರ್ಥ ಆಗುತ್ತೆ. ಅವ್ರು ನಿಜವಾಗ್ಲೂ ಹೋಗಿದ್ದಾರೆ, ಅವ್ರ ದೇಹನ ಮಣ್ಣು ಮಾಡ್ತಾರೆ, ಸುಡ್ತಾರೆ ಅಂತ. ಅಥವಾ ಇದು ನಿಮ್ಮ ಮಗುಗೆ ಬಹಳ ಕಷ್ಟ ಆಗ್ಬೋದು ನೋಡೋದಕ್ಕೆ, ಅದು ಇನ್ನೇನೇನೋ ಅರ್ಥ ಮಾಡ್ಕೊಳುತ್ತೆ ಅಂತ ನಿಮಗೇನಾದರೂ ಅನಿಸಿದ್ರೆ, ಅಟ್ಲೀಸ್ಟ್ ನಮ್ಮಲ್ಲಿ ತಿಥಿ ಅಂತ ಮಾಡ್ತಾರೆ, ಬೇರೆ ಜಾತಿಗಳಲ್ಲಿ ಪ್ರೇಯರ್ ಮೀಟಿಂಗ್ಸ್ ಅಂತ ಮಾಡ್ತಾರೆ. ಹಾಗಾಗಿ ಯಾವುದ್ರಲ್ಲಾದರೂ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಲೇಬೇಕು ಅಂತ ನಾನು ಅಡ್ವೈಸ್ ಮಾಡ್ತೀನಿ. ಎಲ್ಲದಕ್ಕೂ ಒಂದು ಅರ್ಥ ಇದೆ. ಹಿರಿಯರು ಯೋಚಿಸೆ ಮಾಡಿದ್ದಾರೆ, ಎಲ್ಲರೂ ಸೇರಿ ಅವ್ರನ್ನ ನೆನೆದು, ಮೇ ಬಿ ಆ ಫೋಟೋ ನೋಡಿದ್ರೆ ಗೊತ್ತಾಗ್ಬೋದು ಅವ್ರಿಗೆ ಏನೂ ಆಗಿದೆ ಇನ್ನಿಲ್ಲ. ಇದು ಮನದಟ್ಟಾಗ್ತಾ ಇರುತ್ತೆ ನೋಡ್ತಾ ನೋಡ್ತಾ. ನಮ್ಮ ದೊಡ್ಡವ್ರಿಗೇ ಬಹಳ ಕಷ್ಟ, ನಮಗೆ ಇದು ಬೇಕು, ಮಕ್ಳಿಗೆ ಇನ್ನೂ ಬೇಕು. ಮತ್ತು ಅವರನ್ನು ನೆನಪಿಗಾಗಿ ಮಕ್ಕಳು ಬೇಕಿದ್ರೆ ಒಂದು ಮೆಮೊರಿ ಬುಕ್ ಕ್ರಿಯೇಟ್ ಮಾಡ್ಬೋದು. ಸಣ್ಣ ಮಕ್ಕಳು ತುಂಬ ವ್ಯಥೆ ಪಡ್ತಾ ಇರ್ತಾರೆ, ಅವ್ರನ್ನ ಮರೆತು ಬಿಡು ಅಂತ ಹೇಳಬಾರ್ದು. ಅವ್ರು ಹೋಗಿದ್ದಾರೆ, ಅವ್ರ ನೆನಪಷ್ಟೇ ನಮ್ಮ ಹತ್ರ ಉಳಿಯುತ್ತೆ. ಆ ನೆನಪಿಗೋಸ್ಕರ ನಾವೇನೇನು ಮಾಡ್ಬೋದು ಅವ್ರ ಜೊತೆಗಿನ ಫೋಟೋ, ಅವ್ರಿಗೆ ಇಷ್ಟವಾದದ್ದು ಜಾಗಕ್ಕೆ ಹೋಗೋದು, ಇಲ್ಲ ಅವ್ರ ಪೇಂಟಿಂಗ್ ಮಾಡೋವಂಥದ್ದು, ಮತ್ತು ಒಂದು ಅವ್ರ ಹೆಸರಲ್ಲಿ ಗಿಡ ನೆಡೋವಂಥದ್ದು, ಈ ಥರದ್ದು ಏನು ನಿಮಗೆ ಮಗುಗೆ ಕಂಫರ್ಟ್ ಸಿಗುತ್ತೋ ಅನಿಸುತ್ತೋ ಮಗು ಜೊತೆಗೆ ನೀವು ಮಾಡಿ ಅಂತ ಹೇಳ್ತೀನಿ. ಗೆಟಿಂಗ್ ಬ್ಯಾಕ್ ಟು ರುಟೀನ್ ಅಥವಾ ನಾರ್ಮಲ್ ಲೈಫ್ಗೆ ವಾಪಸ್ ನಾವು ಹೋಗಲೇಬೇಕು, ಇನೆವಿಟೇಬಲ್. ಅಂದರೆ ಅದನ್ನು ನಿಲ್ಸೋದಕ್ಕಾಗಲ್ಲ. ಹೋದವರು ಹೋದರು, ಅವ್ರ ನೆನಪಿನ ಜೊತೆಗೆ ಮುಂದಿನ ಬಾಳ್ವೆ ನಡೆಸಬೇಕು ನಾವು. ಮಕ್ಕಳು ಸ್ಪೆಷಲಿ ಸುತ್ತಮುತ್ತ ಎಲ್ಲರೂ ಶೋಕದಲ್ಲಿರೋವಾಗ ನಗದೇ ಇಲ್ಲ, ನಾನೆಲ್ಲಿ ನಕ್ಕಿದ್ರೆ ತಪ್ಪ, ನಾನು ಆಟಾಡಿದ್ರೆ ತಪ್ಪ, ನಾನು ಊಟ ಕೇಳಿದ್ರೆ ತಪ್ಪ, ಇದೆಲ್ಲ ಅವ್ರ ಮನಸ್ಸಲ್ಲಿರುತ್ತೆ. ಅವ್ರ ಜೊತೆ ಕೂತು ಮಾತಾಡಿ, ನೀವು ಒಂದೆರಡು ಖುಷಿಯಾಗಿ ಮಾತಾಡಿದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕಂದರೆ ಹೋದ ಜೀವದ ಜೊತೆಗೆ ಮುಂದೆ ಇರೋ ಜೀವನೂ ನೋಡಬೇಕು ನಾವು. ಮತ್ತು ಹೆಂಗಿದ್ರೂ ಅವ್ರ ನೆನಪುಗಳ ಜೊತೆ ಬದುಕಲೇಬೇಕು ನಾವು, ಅದನ್ನು ಬಿಡೋದಕ್ಕಾಗೋದಿಲ್ಲ. ಮತ್ತು ಈಗ ಪೇರೆಂಟ್ಸ್, ತಂದೆ ತಾಯಿ ಇಬ್ಬರಲ್ಲಿ ಯಾರನ್ನಾದರೂ ಮಗು ಕಳ್ಕೊಂಡಿದೆ ಈಗ ಹಂಗೇನಾದರೂ ಆದರೆ ಫಿನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇನ್ನೂ ಒಬ್ಬರ ಮೇಲೆ ಬರುತ್ತೆ. ಮತ್ತು ಮಕ್ಕಳನ್ನ ನೋಡ್ಕೊಳ್ಳೋದು ಕೂಡ ತಂದೆ ತಾಯಿ ಇಬ್ಬರು ಇದ್ದಿದ್ದ ಜಾಗದಲ್ಲಿ ಒಬ್ಬರೇ ಆ ಕೆಲಸನ ಮಾಡಬೇಕಾಗತ್ತೆ. ಅವಾಗ ನೀವು ಅರ್ಥೈಸ್ಬೇಕಾಗತ್ತೆ, ಸಿಚುವೇಶನ್ ಚೇಂಜ್ ಆಗುತ್ತೆ. ಮಗು ಅಪ್ಪ ಇಲ್ಲದೆ ಇರೋದ್ರಿಂದ ಈಗ ನಾನು ಇದನ್ನು ಮಾಡಬೇಕಾಗಿದೆ, ನನಗೆ ಗೊತ್ತಿಲ್ಲದೆ ಇರೋವಂಥ ಎಷ್ಟೋ ಕೆಲಸಗಳು ನಾನು ಮಾಡುವಾಗ ತಪ್ಪು ಮಾಡ್ಬೋದೇನೋ, ನೀನು ನನಗೆ ತಿದ್ದಿ ಹೇಳು, ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ, ನಾನು ತಪ್ಪು ಮಾಡಿದ್ರೆ ನೀನು ಒಂದಷ್ಟು ನಿನ್ನ ಕೈಲಾದಷ್ಟು ಒಂದಷ್ಟನ್ನು ನೀನೇ ಮಾಡ್ಕೊ, ನಿನ್ನನ್ನು ನೀನು ನೋಡ್ಕೊ, ಮಿಕ್ಕಿದ್ದು ನಾನು ಮ್ಯಾನೇಜ್ ಮಾಡ್ತೀನಿ. ಈ ಥರದ್ದು ಸಿಚುವೇಶನ್ಗೆ ಅನುಗುಣವಾಗಿ ನೀವು ಮಾತಾಡಿ. ಮಾತಾಡೋದ್ರಿಂದ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಾರೆ. ಸೊ ಪ್ಲೀಸ್ ಡೂ ದ್ಯಾಟ್. ಮಕ್ಕಳಿಗೆ ಮೆಡಿಕಲ್ ಹೆಲ್ಪ್ ಬೇಕು ಅಂದರೆ ಖಂಡಿತ ಕೊಡಿಸಿ. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗೋಯ್ತು, ಬಟ್ ಹೇಳಲೇಬೇಕಾದಂತಹ ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಮತ್ತು ಈ ವಿಡಿಯೋ ಯೂಸ್ಫುಲ್ ಅನಿಸುತ್ತೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಡೆತ್ ಬಗ್ಗೆ, ಸಾವನ್ನ ಮುಂಚೆನೆ ಮಕ್ಕಳಿಗೆ ಹೇಗೆ ಮಾತಾಡ್ಬೋದು ಅದ್ರ ಬಗ್ಗೆ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಎರಡು ವಿಡಿಯೋ ರೆಕಮೆಂಡೇಷನ್ ಇದೆ. ಡಿಸಬಿಲಿಟಿ ಎಟಿಕೆಟ್ ಅಂತ, ಅಂಗವಿಕಲರು ನ ಹೇಗೆ ನೋಡ್ಕೊಳ್ಬೇಕು, ಇಲ್ಲ ಅವ್ರ ಜೊತೆ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇದೆ ಆ ವಿಡಿಯೋ. ಮತ್ತು ಪ್ಯುಬರ್ಟಿ, ಪ್ರೌಢಾವಸ್ಥೆಯಲ್ಲಿ ಮಕ್ಕಳು ಬಂದಾಗ ಅವ್ರಿಗೆ ಅದ್ರ ಬಗ್ಗೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ. ಸೊ ಪೇರೆಂಟಿಂಗ್ ವಿಡಿಯೋಸ್, ಈ ಥರದ್ದು ಜನರಲ್ ಟಾಪಿಕ್ಸ್, ಹೆಲ್ಪ್ಫುಲ್ ಟಾಪಿಕ್ಸ್ ತುಂಬ ಮಾಡ್ತಿರ್ತೀನಿ ನಮ್ಮ ಚಾನಲ್ನಲ್ಲಿ. ವಿಡಿಯೋಸ್ ಎಲ್ಲ ಚೆಕ್ ಮಾಡಿ. ಮತ್ತೆ ಇನ್ನೊಮ್ಮೆ ಸಿಗುವ, ಬಾಯ್.